ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಗೈಸ್, ಫೈನಲಿ ಟ್ರೈಡ್ ಆ್ಯಂಡ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀವಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಹಾಗೆ ಈ ಅಚೀವ್ಮೆಂಟ್ನ ಹೇಗೆ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಅಂತ ಕೂಡ ನನಗೆ ಗೊತ್ತಿರೋಷ್ಟು ಸಜೆಷನ್ಸ್ ಹೇಳ್ತೀನಿ. ಸೊ ಟ್ರೈ ಮಾಡಿ ಈ ಚಾಲೆಂಜ್ ಕೂಡ ನೀವು ಕಂಪ್ಲೀಟ್ ಮಾಡಿರಿ. ಮತ್ತು ಟೈಟಲ್ ಮತ್ತು ಲಾಬಿ ಕೂಡ, ಟೈಮ್ ಲಿಮಿಟೆಡ್ ಲಾಬಿ ಕೂಡ ನಿಮ್ದು ಹಾಕ್ಸ್ಕೊಡಿ ಗೈಸ್. ಸೊ ಗೈಸ್, ಇಲ್ಲಿ ನಾನು ಸ್ಟಾರ್ಟಿಂಗಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಮಿಸ್ ಮಾಡಿದ್ದೆ. ಸೊ ಇಲ್ಲಿ ಏನಾಗಿದೆ ಅಂದರೆ, ಆರ್ಟ್ ಆಫ್ ಸಿಯನ್ನ ಆ್ಯಕ್ಟಿವೇಟ್ ಮಾಡಿಬಿಟ್ಟು ಅಲ್ಲಿ ಟ್ರೈಡ್ ಪೀಸಸ್ನೆಲ್ಲ ಕಲೆಕ್ಟ್ ಮಾಡಿರ್ತೀನಿ. ಅದನ್ನೆಲ್ಲ ನಮ್ಮ ಟೀಮಿಟಿಗೆ ಕೊಟ್ಬಿಟ್ಟು, ಸೊ ಝೋನ್ ಹೊರಗಡೆ ಇರುವಂಥ ಈವೆಂಟಿಗೆ ಬಂದುಬಿಟ್ಟು ಇಲ್ಲಿ ರೀಕಲ್ನ ತೊಗೊಳ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಮ ಟೀಮೇಟ್ ಹತ್ರ ನಾನು ಕೊಟ್ಟಿರೋಂಥ ಜಂಪ್ ಪೀಸಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋತೀನಿ. ಕಲೆಕ್ಟ್ ಮಾಡ್ಕೊಂಬಿಟ್ಟು ನಮಗೆ ಉಳಿದಿರೋದು ಲಾಸ್ಟ್ ಫೈನಲ್ ಆ್ಯಂಡ್ ಲಾಸ್ಟ್ ಸ್ಟೇಜ್. ಸೊ ಅದನ್ನು ಕಂಪ್ಲೀಟ್ ಮಾಡಿದ್ರೆ ಅಂದರೆ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇಲ್ಲೆಲ್ಲ ಕಲೆಕ್ಟ್ ಮಾಡ್ಕೋತೀನಿ. ಹಾಗೆ ಗೈಸ್, ನಾನು ಇದನ್ನು ನೀವು ಹೇಗೆ ಈಸಿಯಾಗಿ ಇದನ್ನು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳ್ತೀನಿ ಅಂದರೆ, ಇದನ್ನು ಎರಂಗಲ್ ಕಂಪ್ಲೀಟ್ ಮಾಡೋದಕ್ಕಿಂತ ಲಿವಿಕಲ್ಲಿ ಸೆವೆನ್ ಚಿಕನ್ ಡಿನ್ನರ್ನ ಕಂಪ್ಲೀಟ್ ಮಾಡಿರಿ. ಯಾಕೆಂದರೆ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಈಸಿಯಾಗಿ ಕೂಡ ಚಿಕನ್ ಡಿನ್ನರ್ ಮಾಡ್ಬೋದು ನೀವು. ಸೊ ಅದಾದಮೇಲೆ 8 ಮ್ಯಾಚ್ ನೀವು 7 ಚಿಕನ್ ಡಿನ್ನರ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮಗೆ ಹಾರ್ಟ್ ಆಫ್ ಸಿ ಅನ್ನೋ ಒಂದು ಜೆಮ್ ಸಿಗುತ್ತೆ. ಸೊ ಆ ಜೆಮ್ನ ನೀವು ಎರಂಗಲ್ ಮ್ಯಾಪಲ್ಲಿ, ಅಂದರೆ 8 ಮ್ಯಾಚ್ ಬಂದುಬಿಟ್ಟು ಎರಂಗಲ್ ಮ್ಯಾಪೇ ಆಡಬೇಕು. ಅದರಲ್ಲಿ ಕಂಪ್ಲೀಟ್ ಮಾಡಿದರೆ ಮಾತ್ರ ಅಚೀವ್ಮೆಂಟ್ ಕಂಪ್ಲೀಟ್ ಆಗುತ್ತೆ, ಇಲ್ಲಾಂದರೆ ಕಂಪ್ಲೀಟ್ ಆಗೋಲ್ಲ. ಸೊ ಹಾರ್ಟ್ ಆಫ್ ಸಿಯನ್ನು ಅಲ್ಲಿ ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ನಿಮಗೆ ಟ್ರೈನ್ ಪೀಸಸ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ಅದನ್ನು ರಿಪೇರ್ ಮಾಡಬೇಕು. ರಿಪೇರ್ ಮಾಡಿದ ತಕ್ಷಣ ಎನಿಮಿಸಿಗೆ ಒಂದು ಅಪ್ರೋಪ್ರಿಯೇಟ್ ಒಂದು ಲೊಕೇಶನ್ ಗೊತ್ತಾಗುತ್ತೆ. ಸೊ ಅವಾಗ ನಿಮ್ಮನ್ನು ಫಾಲೋ ಕೂಡ ಮಾಡ್ಬೋದು. ಅದಾದಮೇಲೆ ನಿಮಗೆ ಫೈನಲ್ ಆ್ಯಂಡ್ ಲಾಸ್ಟ್ ಸ್ಟೇಜ್ ಬಂದುಬಿಟ್ಟು ಲೆವೆಲ್ 4 ಇರುತ್ತೆ. ಅದರಲ್ಲಿ ಎನಿಮಿಸಿಗೆ ನೀವು ಎಕ್ಸಾಕ್ಟ್ ಲೊಕೇಶನ್ಸ್ ಎಲ್ಲಿದ್ರೆ ಅಂತ ಎಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಆ ಟೈಮಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕೆಂದರೆ ಎಲ್ಲ ಎನಿಮಿಸ್ಗೆ ನಿಮ್ಮ ಮ್ಯಾಪಲ್ಲಿ ಎಲ್ಲ ಎನಿಮಿಸ್ಗೂ ನಿಮ್ಮದು ಲೊಕೇಶನ್ ಗೊತ್ತಾಗ್ತಿರೋದ್ರಿಂದ ಎಲ್ಲರೂ ಕೂಡ ಅಬ್ವಿಯಸ್ಲಿ ನಿಮ್ಮ ಹತ್ರ ಇದು ಏನು ಟ್ರೈಡೆಂಟ್ ಪೀಸಸ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾರೆ, ಅದರ ಕಿಲ್ ಮಾಡಿಬಿಟ್ಟು ಕಲೆಕ್ಟ್ ಮಾಡ್ಕೊಳಕ್ಕೆ ಬರ್ತಾರೆ. ಸೊ ಸೇಫ್ ಆಗಾಡಿ ಆ ಟೈಮಲ್ಲಿ. ಸೊ ನಾವಿಲ್ಲಿ ಘಾಟಕದಲ್ಲಿ ರೀಕಾಲ್ ಮಾಡೋಣ ಅಂತ, ಆದರೆ ಆಚೆ ಇದು ಏನು ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಅಂತ ಬರ್ತೀವಿ. ಬಟ್ ಅದು ಔಟ್ ಆಫ್ ದ ಝೋನ್ ಆಗಿರುತ್ತೆ, ಆಮೇಲೆ ಅದು ನಿಮಗೆ ಇನ್ನೂ ಆ್ಯಕ್ಟಿವೇಷನ್ ಮಾಡೋದಕ್ಕೆ ಇನ್ನೂ ಟೈಮ್ ಕೂಡ ಇರುತ್ತೆ. ಸೊ ಏನು ಮಾಡ್ತೀವಿ, ನೆಕ್ಸ್ಟ್ ಡೈರೆಕ್ಟಾಗಿ ಜಾರ್ಜ್ ಪುಲಿಗೆ ಬರ್ತೀವಿ. ಜಾರ್ಜ್ ಪುಲಿಗೆ ಬಂದುಬಿಟ್ಟು ಇಲ್ಲಿ ಆ್ಯಕ್ಚುಲಿ ಆಲ್ರೆಡಿ ಎನಿಮಿಸ್ ಎಲ್ಲ ಇರ್ತಾರೆ, ಆದಷ್ಟು ಎನಿಮಿಸ್ನ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ಮಾಡ್ಕೊಂಬಿಟ್ಟು ಕಾರ್ಸ್ನೆಲ್ಲ ಸುತ್ತ ಕವರಿಗೆ ಹಾಕ್ಕೊಂಡಿರ್ತೀವಿ. ಹಾಕ್ಕೊಂಡ್ಬಿಟ್ಟು ಸ್ಮೋಕ್ ಎಲ್ಲ ಮಾಡ್ಕೊಂಡು ಈಗ ರಿಪೇರಿ ಕೊಟ್ಟು ಆಮೇಲೆ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೆ ಹ್ಯಾಮರ್ ತೊಗೊಳೋಣ, ಸುತ್ತಿಗೆ ತೊಗೊಂಡು ಹೊಡಿತಾ ಇರ್ತೀವಿ. ಸೊ ಕಂಪ್ಲೀಟ್ ಆಗ್ತಾ ಇದೆ, ನೋಡೋಣ. ಆ್ಯಕ್ಚುಲಿ ಎನಿಮಿಸ್ ಕೂಡ ತುಂಬ ರಶ್ ಮಾಡ್ತಾ ಇರ್ತಾರೆ, ನಮ್ಮ ಟೀಮ್ಮೇಟ್ಸ್ ಚೆನ್ನಾಗಿ ಕವರ್ ಕೊಡ್ತಾರೆ. ಸೊ ಪವರ್ ಫೈರ್ ಎಲ್ಲ ಕೊಟ್ಬಿಟ್ಟು ಎನಿಮಿಸ್ನೆಲ್ಲ ಹೊಡೆದಾಕ್ತಿರ್ತಾರೆ. ನೋಡೋಣ ಗೈಸ್, ಕಂಪ್ಲೀಟ್. ಸೊ ಇಲ್ಲಿ ಸ್ಮೋಕ್ ಖಾಲಿ ಆಗೋದ್ರೆ, ಸ್ಮೋಕ್ ಎಲ್ಲ ಮುಗ್ದಿರೋದ್ರಿಂದ ಮತ್ತೆ ನಾನು ಕೂಡ ಒಂದೆರಡು ಸ್ಮೋಕ್ ಮಾಡ್ಕೋತೀನಿ. ಸೊ ಬ್ಯಾಲೆನ್ಸ್ ಇರೋ ರಿಪೇರ್ನ ಕಂಪ್ಲೀಟ್ ಮಾಡ್ತೀನಿ. ಮ್ಯಾಪಲ್ಲಿ ಲೊಕೇಶನ್ಸ್ ತೋರಿಸ್ತಾ ಇರೋದಕ್ಕೆ ಎಲ್ಲ ಎನಿಮಿಸ್ ಕೂಡ ಇಲ್ಲೇ ಬಂದಿರ್ತಾರೆ, ಅಚೀವ್ಮೆಂಟ್ ಕಂಪ್ಲೀಟ್ ಮಾಡೋಕ್ಕೆ ಬಂದಿರ್ತಾರೆ ಅಂತ ಬಂದಿರ್ತಾರೆ. ಸೊ ಫೈನಲಿ ಗೈಸ್ ನೋಡ್ತಿರ್ಬೋದು, ಆ್ಯಕ್ಚುಲಿ ನಮ್ಮದಿದು. ಸೊ ಗೈಸ್ ಫೈನಲಿ ಕಂಪ್ಲೀಟ್ ಆಯಿತು. ಗೈಸ್ ಇದು ನಮ್ಮದು 3rd ಅಟೆಂಪ್ಟ್, ಇದಕ್ಕಿಂತ ಮುಂಚೆ 2 ಸಲ ಅಟೆಂಪ್ಟ್ ಮಾಡ್ತೀವಿ, ಬಟ್ ಸಕ್ಸಸ್ ಆಗಿರಲಿಲ್ಲ. ಇವತ್ತು ಟೀಮೇಟ್ಸ್ ಬೇಗ ಸಿಕ್ಕಿರೋದ್ರಿಂದ ಜೊತೆಗಿಲ್ಲದೆ ಇರೋದು, ಸೊ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಹಾಗಾಗಿ ಫಸ್ಟ್ ಸೆಕೆಂಡ್ ಕಂಪ್ಲೀಟ್ ಆಗಿರಲಿಲ್ಲ. ಸೊ 3rd ಒಂದು ಫೈನಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ನೋಡ್ಬೋದು ಗೈಸ್ ಚಿಂದಿದೆ ಮಾತ್ರ. ಇದು ಆ್ಯಕ್ಚುಲಿ ಫೈನಲ್ ಲಾಸ್ಟ್ ಅಟೆಂಪ್ಟ್ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಸಕ್ಸಸ್ಫುಲಿ ಆಯಿತು. ತುಂಬ ಡಿಫಿಕಲ್ಟ್ ಇತ್ತು, ಬಟ್ ಟ್ರೈ ಮಾಡಿದ್ರೆ ಖಂಡಿತ ಆಗುತ್ತೆ ಗೈಸ್. ಟ್ರೈ ಮಾಡಿರಿ, ಈ ಅಚೀವ್ಮೆಂಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನೋಡ್ಬೋದು ಗೈಸ್, ಕಂಪ್ಲೀಟ್ ಫೈನಲಿ ಕಂಪ್ಲೀಟ್ ಮಾಡ್ಕೊಂಡ್ವಿ. ಇದರಿಂದ ಒಂದು ಮಾಸ್ಟರ್ ಆಫ್ ದ ರಿಗಿಂಗ್ ಸಿ ಅಂತ ಒಂದು ಅಚೀವ್ಮೆಂಟ್ ಸಿಗುತ್ತೆ, ಪ್ಲಸ್ ಒಂದು ಟೈಮ್ ಲಿಮಿಟೆಡ್ ಲಾಬಿ ಕೂಡ ಸಿಗುತ್ತೆ. ಅದು ಜಸ್ಟ್ ಒಂದು 30 ಡೇಸ್ ಅಷ್ಟೇ ಇರುತ್ತೆ ಟೈಮ್ ಲಿಮಿಟೆಡ್, ಬಟ್ ಟೈಟಲ್ ಮಾತ್ರ ಪರ್ಮನೆಂಟ್ ಆಗಿರುತ್ತೆ. ಸೊ ಗೈಸ್, ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ, ಅಲ್ಲಿವರೆಗೂ ಟೇಕ್ ಕೇರ್, ಜೈ ಹಿಂದ್, ವಂದೇ ಮಾತರಂ ಗೈಸ್, ಬೈ ಬೈ.